ಎಲ್ಲೋ ಒಂದ್ ಕಡೆ ಕಾಕತಾಳಿಯಾನೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ಶಿವ ಅನ್ನೋ ಒಂದು ಅದನ್ನ ನಾನು ಉಸಿರು ಅಂತಾನೆ ಅನ್ಕೋತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಶನಿ ಮತ್ತು ಮಹಾಕಾಳಿ, ನಾನು ಅದೆರಡರಲ್ಲೂ ಶನಿ ಫಸ್ಟ್ ಶಿವ ಆಗಿ ಮಾಡಿದೆ, ಆಮೇಲೆ ಮತ್ತೆ ಚಾನೆಲ್ ನನಗೆ ಮಹಾಕಾಳಿಲು ಅವನೇ ಶಿವ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು. ಯಾರನ್ನೂ ಆಡಿಷನ್ಸ್ ಕೂಡ ಮಾಡ್ಲಿಲ್ಲ ಶಿವನಿಗೆ. ಸೊ ಅದ್ರ ನಂತರ ಜೀವನದಲ್ಲಿ ಗೊತ್ತಿಲ್ಲ, ತುಂಬಾ ಫ್ಲೋ ಅಲ್ಲಿ ಹೋಗ್ತಿದೆ. ಅದೇ ಶಿವನ ಪಾತ್ರ ನನ್ನನ್ನ ಟಿ ನರಸೀಪುರದಿಂದ ಅತಿ ಹೆಚ್ಚು ಓಟ್ಗಳಲ್ಲಿ ಪುರಸಭಾ ಸದಸ್ಯನಾಗಿ ಕೂಡ ಗೆಲ್ತಿತ್ತು. ಇಲ್ಲಿ ಒಂದು ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಇಡೀ ಟಿ ನರಸೀಪುರ ತಾಲೂಕಿನ ಅನೇಕ ಲೀಡರ್ಸ್ಗಳು, ನನ್ನ ಹುಡುಗರು ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ, ಮತ್ತು ಎಲ್ಲೇ ಆದರೂ ಮಾಧ್ಯಮದವರು, ಮಾಧ್ಯಮ ಅನ್ನೋದು ಒಂದು ಸಮಾಜದಲ್ಲಿ ಶಕ್ತಿ, ಸೊ ಅವ್ರ ಆಶೀರ್ವಾದ ಇಲ್ಲದೆ ಕೂಡ ಏನೂ ಆಗಲ್ಲ. ನಾನು ಆಗ್ಲೇ ಸರ್ ಒಂದು ಪ್ರಶ್ನೆ ಕೇಳಿದ್ರು, ಆ ತಪ್ಪಿಗೆ ನನ್ನ ಎಂಟೈರ್ ಕೌಟಿಲ್ಯ ಟೀಮಿಂದ ನಾನು ಕ್ಷಮೆ ಕೇಳ್ತಾ, ಇನ್ಯಾವತ್ತೂ ಆ ತಪ್ಪನ್ನ ಈ ತಂಡದಿಂದ ಆಗಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಾನೆಲ್ಲರಿಗೂ ನನ್ನ ಕಡೆಯಿಂದ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಕೌಟಿಲ್ಯ ಸಿನಿಮಾ ಎಷ್ಟು ಡಿಫ್ರೆಂಟ್ ಅಂತ ದಯಮಾಡಿ ತಿಳಿಸಿ. ಪ್ರಭಾಕರ್ ಹೊಸಬ್ರು ಅಂತ, ಇಲ್ಲಿರೋರು ಹೊಸಬ್ರು ಅಂತ ನೀವು ಪರಿಚಯ ಮಾಡಿದ್ದೀರಾ, ಬಟ್ ನಾನು ನೋಡ್ದಂಗೆ ಸಿನಿಮಾ ಅನ್ನೋದು ಆತನ ರಕ್ತದ ನರನಾಡಿಲು ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಬಂದು ಆತ ಕತೆ ಹೇಳಿದ್ರು, ನಾನು ಅವಾಗ ಜೆಂಟಲ್ಮ್ಯಾನ್ ಸಿನಿಮಾ ಶೂಟಿಂಗ್ನಲ್ಲಿದ್ದೆ. ಸೊ ಕತೆ ಹೇಳಿದಾಗ ನಾನಂದೆ, ನಾನು ಇದಕ್ಕೆ ಎಲಿಜಿಬಲ್ಲ, ನಾನು ಮಾಡ್ಬೋದಾ ಅಂತ. ಇಲ್ಲ ಸರ್, ನಾನು ನಿಮ್ಮನ್ನೇ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಆ ಕತೆ ಮಾಡಿದ್ದೀನಿ. ಸೊ ಕತೆ ಕೇಳಿದಾಗ, ಆಮೇಲೆ ಪ್ರಭಾಕರ್ ಕತೆ ಹೇಳಿದಾಗ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ, ಯಾಕಂದ್ರೆ ಆತನ ಉತ್ತರ ಕರ್ನಾಟಕ ಭಾಷೆ ಬಡ 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 ಅಂತ ರಪ್ಪ ಅಂತ ಹೇಳ್ಬಿಡ್ತಾರೆ. ನಾನೆಲ್ಲ ಕೇಳ್ಕೊಂಡೆ ಕತೆ ಸರಿಗೆ, ಅರ್ಧಂಬರ್ಧ ಅರ್ಥ ಆಗಿತ್ತು. ಬಟ್ ಆಮೇಲೆ ಇನ್ನೊಂದ್ಸಲಿ ಫೋನ್ ಮಾಡಿ ರಾತ್ರಿ ನಾನೇ ಅವ್ರ ರೂಮ್ಗೆ ಹೋಗಿ ಟೆರೇಸ್ ಅಲ್ಲಿ ಒಂದು ಚಾಪೆಲ್ ಕುತ್ಕೊಂಡು, ನಾವೆಲ್ಲ ಅವ್ರದ್ದೊಂದು ಟೀಮ್ ಇತ್ತು ಅಲ್ಲಿ ಕುತ್ಕೊಂಡು ಕತೆ ಕೇಳಿದಾಗ, ನಾನು ಅವತ್ತೊಂದು ಮಾತು ಹೇಳಿದ್ದೆ, ನೀವು ಅನ್ಕೊಂಡಂಗೆ ಈ ಕತೆನ ನೀವೇನಾದರೂ ಖಂಡಿತ ಎಕ್ಸಿಕ್ಯೂಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಸಾಲಲ್ಲಿ ನಮ್ಮ ಸಿನಿಮಾ ಕೂಡ ಒಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಪ್ರಭಾಕರ್ ಅಂತ ನಾನು ಅವತ್ತೇ ಅವ್ರಿಗೆ ಹೇಳಿದ್ದೆ. ಸೊ ಅಷ್ಟೇ ಚೆನ್ನಾಗಿ ಮೇಡಮ್, ಅದಕ್ಕೆ ಅದ್ರ ಹೆಚ್ಚಾಗಿ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಸಾಮಾನ್ಯವಾಗಿ ಇವತ್ತೆಲ್ಲ ಸೀರಿಯಲ್ ಮಾಡಿ ಬಂದವರಾಗ್ಲಿ ಅಥವಾ ಇನ್ನೊಬ್ಬರ ಮೇಲಾಗ್ಲಿ ಬಂಡವಾಳ ಹಾಕೋದು ತುಂಬಾ ಕಷ್ಟ, ಆದರೆ ಬಂಡವಾಳ ಹಾಕೋದು. ನಮ್ಮ ಹೀರೋಯಿನ್ ಅವರು ಬರ್ತಿದ್ದಾರೆ ಸ್ಟೇಜ್ಗೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಮಹೇಶ್ ಸರ್ ದಯಮಾಡಿ ವೇದಿಕೆಗೆ ಆಗಿಸ್ಬೇಕಾಗಿತ್ತು ಅವರಿಗೆ. ಬಹುಶಃ ಪಾಪ ಮನೇಲಿ ಪೂಜೆ ಮಾಡ್ತಿದ್ರೇನೋ, ಹಬ್ಬ ಅಲ್ವಾ, ಅದಕ್ಕೆ ಲೇಟ್ ಅಲ್ವಾ. ಸೊ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಬಹುಶಃ ಅವ್ರಿಗೆ ಕತೆ ಹೇಳಿದಾಗ ಪ್ರಭಾಕರ್ ಅವರು ಕೇವಲ ಲಕ್ಷಗಳಲ್ಲಿ ಸಿನಿಮಾ ಮುಗಿಸ್ತೀವಿ ಅಂತ ಕತೆ ಹೇಳಿದ್ರು. ಆದ್ರೆ ಪಾಪ, ಒಂದು ವಿಚಾರ ನಾನು ಹೇಳ್ತೀನಿ, ಸಿನಿಮಾ ಶುರು ಆಗ್ತಾ 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 ಬೇಕು ಅಂದಿದ್ದನ್ನೆಲ್ಲವನ್ನೂ ಕೊಡ್ತಾ ಬಂದ್ರು, ಕಡೆಗೆ ಅದು ಕೋಟಿಗೆ ಹೋಗಿ ನಿಂತ್ಕೊಂಡ್ರು ಕೂಡ ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾ ನಿಲ್ಲಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಸಿನಿಮಾಗೆ ಬೇಕಾದನ್ನೆಲ್ಲ ಅವ್ರು ತಂದ್ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಿದ್ದು ಒಂದೇ ಮಾತು, ಅವ್ರಿಗೆ ಯಾರಾದ್ರೂ ಬಂದು ಅಲ್ಲ ಸರ್ ಈ ಹೊಸಬ್ರ ಮೇಲೆ ಹಿಂಗೆ ಬಂಡವಾಳ ಹಾಕಿದಿರಲ್ಲ, ಸಿನಿಮಾ ಇದೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಬಗ್ಗೆ ನಿಮಗೆ ಗೊತ್ತಾ ಹಂಗೆ ಹಂಗೆ ಅಂದರೆ ಎಲ್ಲ ಶ್ರೀರಾಮ ನೋಡ್ಕೋತಾನೆ ಅಂತ ಹೇಳ್ತಾ ಇದ್ರು. ನಾನು ಇವತ್ತು ಅವ್ರಿಗೊಂದು ಪ್ರಮಾಣ ಮಾಡ್ತೀನಿ ಸರ್, ಒಳ್ಳೆ ನಮ್ಮಂತ ಎಷ್ಟೋ ಜನಕ್ಕೆ ನೀವು ಅನ್ನ ಕೊಟ್ಟಿದ್ದೀರಾ, ಇವತ್ತು ನಾವು ಈ ಸ್ಟೇಜಲ್ಲಿ ನಿಲ್ಲೋದಕ್ಕೆ ನಿಮ್ಮ ಆಶೀರ್ವಾದನೇ ಕಾರಣ, ಖಂಡಿತ ಆ ಶ್ರೀರಾಮ ನಿಮ್ಮ ಕೈ ಹಿಡಿತಾನೆ ಅಂತ ನಾನು ಒಬ್ಬ ಶಿವ ಭಕ್ತನಾಗಿ ನಾನು ಹೇಳ್ತೀನಿ ಸರ್. ಪಾತ್ರದ ಬಗ್ಗೆ ಹೇಳಿ. ಆ ಪಾತ್ರ ಕೌಟಿಲ್ಯ ಅಂದ್ರೆ ಚಾಣಕ್ಯನ ಒಂದು, ಆ ಚಾಣಕ್ಯನ ತಂತ್ರಕ್ಕೆ ಕೌಟಿಲ್ಯ ಅನ್ನೋದೊಂದು ಇದಿದೆ ನಮ್ಮ ಸಿನಿಮಾದಲ್ಲೂ ಕೂಡ. ಕೌಟಿಲ್ಯನ ಅಂದ್ರೆ ಒಂದು ಇಂಟೆಲಿಜೆನ್ಸ್, ಒಂದು ಬುದ್ಧಿವಂತಿಕೆಯನ್ನ ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು, ಒಳ್ಳೇದಕ್ಕೆ ಎಷ್ಟು ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಎಷ್ಟು ಉಪಯೋಗಿಸ್ಬೋದು ಅನ್ನೋದನ್ನ ನಾನು ಅದನ್ನ ಪ್ಲೇ ಮಾಡಿದ್ದೀನಿ. ಒಂದೇ ಶೇಡ್ ಅಲ್ಲ ಈ ಸಿನಿಮಾದಲ್ಲಿ, ನನಗೆ ಒಂದು ನಾಲ್ಕೈದು ಶೇಡ್ ಇದೆ. ಎಲ್ಲ ಪ್ರತಿ ಒಂದು ಶೇಡ್ ಕೂಡ ಬುದ್ಧಿವಂತಿಕೆ ಜಾಸ್ತಿ ಆದ್ರೆ ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋ ಒಂಥರ ಒಂದು ಪಾತ್ರ ಈ ಸಿನಿಮಾದಲ್ಲಿ. ನಾನು ಬೇಸಿಕಲಿ ಆರ್ಕಿಟೆಕ್ಟ್ ಇಂಜಿನಿಯರ್ ಒಂದು ಪಾತ್ರನ ಮಾಡಿದ್ದೀನಿ. ಸೊ ತುಂಬಾ ಬುದ್ಧಿವಂತನಾಗಿ ಕಾಣಿಸ್ಕೊಂಡಿದ್ದೀರಾ ಸಿನಿಮಾದಲ್ಲಿ ಅಂತ ಒಂದು ಪುಟ್ಟ ಕ್ಲೀವ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ದಯವಿಟ್ಟು ನಮ್ಮ ಜೊತೆ ಜಾಯ್ನ್ ಆಗಬೇಕು ಸ್ಟೇಜ್ ಅಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಜಿ ಶಿವಕುಮಾರ್ ಅವರು, ಎಜಿಎಸ್ ಗ್ರೂಪ್ನ ಮಾಲೀಕರು, ಸಮಾಜ ಸೇವಕರು, ದಯಮಾಡಿ ವೇದಿಕೆಗೆ ಬರಬೇಕು. ಮೇಡಮ್,
ಅಲ್ಲಿ ಮತ್ತೊಬ್ಬರು ನಿರ್ದೇಶಕರು ಇದ್ದಾರೆ ಅಲ್ಲಿ ವಿಶಾಲ್ ರಾಜ್ ಸರ್ ಅಂತ, ಅವ್ರನ್ನು ಕರಿಬೇಕು ಅಂತ. ದಯಮಾಡಿ ವೇದಿಕೆಗೆ ಬನ್ನಿ ಸರ್, ವಿಶಾಲ್ ರಾಜ್ ಸರ್. ಆಕ್ಚುಲಿ ನಾನು ಆಕ್ಟಿಂಗ್ ಸ್ಕೂಲ್ಗೆ ಬಹಳ ಹಿಂದೆ ಸೇರಿದ್ದೆ, ಬಹಳ ಹಿಂದೆ 10 ವರ್ಷ. ನಮ್ಮ ಅಪ್ಪ ಹೇಳಿದ್ರು ನೀನು ಈ ಫೀಲ್ಡ್ ಅಲ್ಲೆಲ್ಲ ಏನೂ ಆಗಲ್ಲ, ರಾಜಕೀಯಕ್ಕೆ ಬಂದ್ಬಿಡು ಅಂತ. ಆ ಆಕ್ಟಿಂಗ್ ಸ್ಕೂಲಲ್ಲಿ ಇದ್ದಾಗ ಅವರು ನನಗೆ ಆಕ್ಟಿಂಗ್ ಹೇಳ್ಕೊಡ್ತಿದ್ರು ವಿಶಾಲ್ ರಾಜ್ ಸರ್. ಆಮೇಲೆ ಒನ್ ಮೋರ್ ಸಾರಿ, ವಿತ್ ಯುವರ್ ಪರ್ಮಿಷನ್, ಇಲ್ಲಿ ಅನೇಕ ಜನ ಪಂಚಾಯಿತಿ ಸದಸ್ಯರುಗಳು, ಪುರಸಭಾ ಸದಸ್ಯರು, ನನ್ನ ಕೊಲೀಗ್ಸ್ ಬಂದಿದ್ದಾರೆ. ನಿಮಗೂ ಕೂಡ, ನಮ್ಮ ಇಡೀ ತಂಡದ ಪರ ಎಲ್ಲರಿಗೂ, ಮತ್ತು ಅನೇಕ ಜನ ಸ್ನೇಹಿತರಿದ್ದಾರೆ ನನ್ನ ಜೊತೆ ಚಿಕ್ಕ ವಯಸ್ಸಿಂದ ಬಂದಿರೋ, ಅವರೆಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಎರಡು ದೋಣಿ ಮೇಲೆ ಪ್ರಯಾಣ, ಒಂದ್ ಕಡೆ ಆಕ್ಟಿಂಗ್, ಆ ಕಡೆ ರಾಜಕೀಯ. ಶುಭವಾಗ್ಲಿ ತಮ್ಗೆ. ಸಿನಿಮಾದ ಡೈಲಾಗ್ಸ್ ಏನಾದ್ರು ನೆನಪಿದ್ರೆ ಒಂದ್ ಡೈಲಾಗ್ ಹೇಳ್ಬೇಕಂತ ಡೈರೆಕ್ಟರ್ ಹೇಳ್ತಾ ಇದಾರೆ. ಆಕ್ಚುಲಿ ನಾನು ಎಲ್ಲ ಕಡೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಹೇಳ್ತಿಲ್ಲ, ಯಾಕಂದ್ರೆ ಸಿನಿಮಾದಲ್ಲಿ ತುಂಬಾ ಡೈಲಾಗ್ಸ್ ಇದೆ. ಸೊ ಹಾಗಾಗಿ ಯಾವ್ದನ್ನು ರಿವೀಲ್ ಮಾಡಕ್ ಬೇಡ ಅಂತ ಕಾಮನ್ ಆಗಿ ಎರಡ್ ಮೂರು ಫಂಕ್ಷನ್ ಅಲ್ಲಿ ಹೇಳಿದೀನಿ ಅದೇ ಡೈಲಾಗ್ ಹೇಳ್ತೀನಿ. ಹೀರೋಯಿಂದ ನಂದು ಒಂದು ಕಾನ್ವರ್ಸೇಷನ್, ಒಂದ್ ಗಾಡಿಲಿ ಹೋಗ್ತಾ ಇರ್ತೀವಿ. ಆ ಗಾಡಿಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದ್ ತಾತ ನಮ್ ಗಾಡಿನ ಸೈಡ್ ಹೊಡ್ಕೊಂಡು ಹೋಗ್ಬಿಡ್ತಾರೆ, ನಮ್ ಗಾಡಿನ ಸೈಕಲ್ ಅಲ್ಲಿ ಹೋಗ್ತಿರೋ ವ್ಯಕ್ತಿ. ಅವಾಗ ಹೀರೋಯಿನ್ ಕೇಳ್ತಾರೆ, ಇದು ಒಂದ್ ಡಬ್ಬ ಗಾಡಿ, ಈ ಹಣೆ ಬರಕ್ ನಿಮ್ ಜೊತೆ ಹತ್ಬೇಕಿತ್ತಾ ಅಂತ. ರೀ ಮೇಡಮ್, ನಾವು ಕೂಡ ರಾಯಲ್ ಎನ್ಫೀಲ್ಡ್ ತಗೊಬೇಕು ಅಂತಾನೆ ಇದ್ದಿದ್ದು, ಆದ್ರೆ ಏನ್ ಮಾಡೋದು, ಸ್ಟಾರ್ಟ್ ಮಾಡಿದ್ರೆ ದುಡ್ಡು 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 ಅನ್ನುತ್ತೆ, ಅದಕ್ಕೆ ತಗೊಳ್ಳಿಲ್ಲ ಅಂತ.